ಈಗ ಎರಡು ರೂಪಗಳ ಸಂಗತಿ ಬಂತು. ಈಗ ಎರಡು ಒಂದೇ, ಏನು ಭೇದ ಇಲ್ಲ ಅಂತ. ಅದಕ್ಕೆ ಕೃಷ್ಣ ವೇದವ್ಯಾಸ. ಅವಾಗ ಪಕ್ಕ ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ಘಟನೆ ನೆನಪಾಯಿತು. ಇಲ್ಲಿಯೂ ಹಾಗೆ ಇಬ್ರು ಭೇಟಿ ಆಗತ್ತಲ್ಲ, ಆಂಜನೇಯನಿಗೂ ಭೀಮನಿಗೂ ಭೇಟಿ ಆಗತ್ತೆ. ಭೇಟಿಯಾಗಿ ಬಾಲ ಎತ್ತಲಿಕ್ಕಾಗದೆ ಭೀಮ ಉದ್ದಾಡುವ ಕಥೆ ಬರುತ್ತೆ. ಒಂದೇ ರೂಪ, ಅಭಿನ್ನವಾದ ರೂಪ ಆಗಿದ್ರೆ ಇವನನ್ನು ಬಾಲ ಎತ್ತದ ಆಸಕ್ತಿ ಹೇಗೆ ಬಂತು ಅಂತ ಅಂತಕ್ಕಂಥದ್ದು ಮುಂದಿನ ಪ್ರಸಂಗ. ಅದಕ್ಕೋಸ್ಕರ ಆ ಎರಡು ರೂಪಗಳ ಭೇಟಿಯ ಒಂದು ಕಥೆಯನ್ನ, ಅದರ ಹಿಂದೆ ಇರತಕ್ಕಂಥ ತಾತ್ವಿಕ ಸಾತ್ವಿಕ ಸಂದೇಶವನ್ನ ಮುಂದಿನ ಮಂತ್ರದಲ್ಲಿ ಹೇಳ್ತಾರೆ. ಗಚ್ಚನ್ ಸೌಗಂಧಿಕಾರ್ಥಂ ಪಥಿಸ ಹನುಮತ ಪುಚ್ಛಮಚ್ಛಸ್ಯ ಭೀಮ ಪ್ರೋದ್ಧರ್ತುಂ ನಾಶಕತ್ಸತ್ವಮುರು ವಪುಷಾ ಭೀಷಯಾಮಾಸ ಚೇತಿ ಪೂರ್ಣಜ್ಞಾನೋಜ ಸೋಸ್ತೆ ಗುರುತಮ ವಪುಷೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಇದರಲ್ಲೊಂದು ವಿಶೇಷ ಇದೆ ಮಾತ್ರ. ಭಗವಂತನ ಎರಡು ರೂಪಗಳಿಗೆ ಇರತಕ್ಕಂಥ ಏನು ನಿರ್ವಿಶೇಷವಾದಂಥ ಮಾತ್ರಯಾಪಿ ವ್ಯತ್ಯಾಸ ಇಲ್ಲ, ಆದರೆ ವಾಯುದೇವರ ರೂಪದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕಿಂಚಿತ್ ವ್ಯತ್ಯಾಸ ಇದೆ. ಇದನ್ನ ಆಚಾರ್ಯರೇ ಹೇಳಿಕೊಂಡಿದ್ದಾರೆ, ಬೇರೆ ಯಾರಾದರೂ ಹೇಳಿದರೆ ನಮಗೆ ಅದನ್ನು ಒಪ್ಪಲಿಕ್ಕೆ ಕಷ್ಟ ಆಗುವುದು. ಅದು ಯಾಕೆಂದ್ರೆ ಇಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ತ್ರಿಕೋಣ ಭಟ್ಟಾಚಾರ್ಯರು ಕೂಡ ವಾಯುದೇವರ ಅವತಾರ ವ್ಯತ್ಯಾಸ ಇಲ್ಲ ಅಂತ. ಆದರೆ ಕೃಷ್ಣ ಮತ್ತು ವೇದವ್ಯಾಸ ಅವತಾರ ಹೇಗೋ, ಅಥವಾ ಭಗವಂತರ ಯಾವುದೇ ಎರಡು ಅವತಾರಗಳು ಹೇಗೋ, ಹಾಗೆ ಆಂಜನೇಯ ಭೀಮ ಮಧ್ವ ಅಲ್ಲ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಕಿಂಚಿತ್ತೂ ವ್ಯತ್ಯಾಸ ಇಲ್ಲ. ಭಗವಂತನ ಕಿಂಚಿತ್ತೂ ಇಲ್ಲ, ಅದು ಏನೇನೂ ಇಲ್ಲ, ಪೂರ್ಣ ಅದೇ ತದ್ವತ್ತು. ಅವತಾರ ರೂಪದಲ್ಲಿ ಹಾಗಲ್ಲ. ಕಿಂಚಿತ್ ಹ್ರಾಸಸ್ತು ವಿದ್ಯತೆ ಅಂತ, ಕಿಂಚಿತ್ ಹ್ರಾಸ ಇದೆ ಅಂತ ಹೇಳಿದ್ದಾರೆ ಆಚಾರ್ಯರು ಹೇಳಿಕೊಂಡಿದ್ದಾರೆ. ವಾಯುದೇವರ ಅವತಾರದಲ್ಲಿ ಕಿಂಚಿತ್ ಹ್ರಾಸ ಇದೆ ಅಂತ. ಅದರ ಬಗ್ಗೆ ಬಹಳ ಗದ್ದಲಗಳಿವೆ. ಯಾಕೆಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ವಾದ ಮಾಡ್ತಾರೆ. ಹ್ರಾಸ ಇಲ್ಲೇ ಇಲ್ಲ, ಮತ್ತೆ ಹ್ರಾಸ ಇದೆ ಅಂತ ತೋರಿಸಿಕೊಳ್ಳುವುದಷ್ಟೇ ಅಂತ. ತೋರಿಸಿಕೊಳ್ಳು ಭಗವಂತನು ತೋರಿಸಿಕೊಳ್ತಾನೆ. ಭಗವಂತ ಹಾಗೆ ಬರೇ ತೋರಿಸಿಕೊಳ್ಳುವುದಾದ್ರೆ ಭಗವಂತ ರೂಪದಲ್ಲೂ ಹ್ರಾಸ ಇದೆ ಅಂತ ಹೇಳ್ಬೇಕು. ಯಾಕಂದ್ರೆ ಭಗವಂತ ಕೆಲವು ರೂಪಗಳಲ್ಲಿ ಏನು ಅಭಿವ್ಯಕ್ತಿಗೊಳಿಸುವುದಿಲ್ಲ, ಅಭಿವ್ಯಕ್ತಿಗೊಳಿಸದೆ ಇರುವುದೇ ಹ್ರಾಸ ಆದರೆ ಭಗವಂತನಲ್ಲೂ ಹ್ರಾಸ ಉಂಟು ಅಲ್ಲ. ಹ್ರಾಸ ನಿಜವಾಗಿದೆ ಅಂತ ಎಲ್ಲಿ ತನಕ ಅಂದ್ರೆ ಮಹಾಭಾರತದಲ್ಲಿ ಈ ಮಾತಿದೆ. ಭೀಮಸೇನನು ಆಂಜನೇಯನು ಮಾತಾಡಿಕೊಳ್ಳುವಾಗ, ಅಪ್ಪ ನನ್ನ ಶಕ್ತಿ ಯುಗದ ಅಂತರದಿಂದ ಸ್ವಲ್ಪ ಪ್ರಮಾಣ ನಿಲ್ಲಲು ಕಮ್ಮಿ ಆಗಿದೆ ಅಂತ ಮಹಾಭಾರತದಲ್ಲಿಯೂ ಆ ಮಾತಿದೆ. ಆಚಾರ್ಯರು ಅವತಾರೇಶು ಹ್ರಾಸ ಅಂತ, ಅವತಾರದಲ್ಲಿ ಸ್ವಲ್ಪ ಹ್ರಾಸ ಅಂತ, ಒಂದು ಬಹಳ ಮೈನರ್ ಹ್ರಾಸ. ಈಗ ಏನು ಅಂದ್ರೆ ಈಗ ಒಂದು ಪಾಯಿಂಟ್ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಇದ್ರೆ ಅದು ಲೆಕ್ಕಕ್ಕೆ ಸಿಗೋದಿಲ್ಲ. 1% ಅಲ್ಲ, 0.01 ಆದ್ರೆ ಆ ತರ ಅತ್ಯಂತ ಅತ್ಯಲ್ಪವಾದ ವ್ಯತ್ಯಾಸ ಇಲ್ಲದೆ ಇದ್ರೆ ಭಗವಂತನ ರೂಪಗಳಿಗೂ ವಾಯುದೇವ ರೂಪಗಳಿಗೂ ಅಂತರವೇ ಇಲ್ಲ ಅಂತ ಆಗ್ಬಿಡುತ್ತೆ. ಉಳಿದ ದೇವತೆಗಳೇ ಹಾಗಲ್ಲ, ಇಂದ್ರಾದಿಗಳಿಗೆ ತಮ್ಮ ಅವತಾರ ರೂಪದ ನೆನಪೇ ಇರೋದಿಲ್ಲ. ಅರ್ಜುನನಿಗೆ ತಾನು ಇಂದ್ರ ಅನ್ನೋದು ಮರೆತು ಹೋಗುತ್ತೆ. ಹಾಗೆ ಆಗುವುದಿಲ್ಲ ವಾಯುದೇವರಿಗೆ. ಆದರೆ ಮೂಲ ರೂಪದಲ್ಲಿರುವ ಶಕ್ತಿಗೂ ಅವತಾರ ರೂಪದಲ್ಲಿರುವ ಶಕ್ತಿಗೂ ಕಿಂಚಿತ್ ಹ್ರಾಸ ಅಂತ, ಅದು ನಗಣ್ಯವಾದ ಹ್ರಾಸ. ಆದರೆ ಭಗವಂತನಷ್ಟು ನಿರ್ವಿಶೇಷವಾದ ಪೂರ್ಣತ್ವ ಅಲ್ಲ. ಇದನ್ನು ತಿಳ್ಕೊಳ್ಳದೇ ಇದ್ರೆ ಭಗವಂತನ ಅವತಾರ ರೂಪಗಳಿಗೂ ವಾಯುದೇವರ ಅವತಾರ ರೂಪಗಳಿಗೂ ಅಂತರವೇ ಇಲ್ಲ ಅಂತಾಗತ್ತೆ. ಬಹಳ ಜನ ಏನೇನೋ ಗೊಂದಲ ಮಾಡಿಕೊಂಡು ಅದು ಚೂರೂ ವ್ಯತ್ಯಾಸ ಇಲ್ಲ, ಅಂದ್ರೆ ಒಂದು ಶಕ್ತಿ ಹ್ರಾಸದ ಅಭಿವ್ಯಕ್ತಿಯಲ್ಲಿ ಮಾತ್ರ ಹ್ರಾಸ ಅಂತ ಏನೇನೋ ಹೇಳ್ತಾರೆ. ಅದೆಲ್ಲ ಆಚಾರ್ಯರ ಸ್ಪಷ್ಟವಚನ, ಭಾಗವತ ತಾತ್ಪರ್ಯ ಆಚಾರ್ಯ ಹೇಳಿಕೊಂಡವರು. ಎಲ್ಲಿ ತನಕ ಅಂದ್ರೆ ಅವತಾರದಲ್ಲಿ ಅದೇ ದೇವತೆಗಳಿಗೆ ಅಪರೋಕ್ಷ ಮರೆಯಾಗತ್ತೆ ಒಮ್ಮೊಮ್ಮೆ. ದೇವತೆಗಳಿಗೆ, ಮನುಷ್ಯರಿಗಲ್ಲ, ದೇವತೆಗಳಿಗೆ ಕೂಡ ಅಪರೋಕ್ಷ ಜ್ಞಾನ, ಭಗವಂತನ ಸದಾ ಅಪರೋಕ್ಷ ಏನಿದೆ ಆ ಅಪರೋಕ್ಷ ಜ್ಞಾನವೇ ಮರೆತು ಹೋಗುತ್ತೆ. ವಾಯುದೇವರಿಗೆ ಆ ಸ್ಥಿತಿ ಇಲ್ಲ. ಆದರೆ ಅವತಾರೇಶು ಕಿಂಚಿತ್ ಹ್ರಾಸ, ಸ್ವಲ್ಪ ಹ್ರಾಸ ಇದೆ. ಮೂಲ ರೂಪ ಅಂದ್ರೆ ಹೀಗೆ ಹೇಳಬಹುದು, ಸಾಮಾನ್ಯ ಏನು ಅಂದ್ರೆ ಎಲ್ಲವೂ ಕಾಣುತ್ತೆ. ಈಗ ನಮಗೆ ಇವಾಗ ಇಷ್ಟು ಲೈಟ್ ಹಾಕಿದ್ರೆ ಇದು ಕಾಣುತ್ತೆ, ನಾವೆಲ್ಲರೂ ಒಬ್ಬರನ್ನೊಬ್ಬರು ನೋಡ್ತಾ ಇದ್ದೇವೆ. ಇದರಲ್ಲಿ ಒಂದೇ ಬಲ್ಬ್ ಬಿಟ್ಟು ಉಳಿದದೆಲ್ಲ ಆಫ್ ಮಾಡಿದ್ರು ಕೂಡ ಕಾಣುತ್ತೆ, ಎಲ್ಲವೂ ಅಷ್ಟೇ ಕಾಣುತ್ತೆ. ಆದರೆ ಕಾಣಿಕೆಯಲ್ಲಿ ಸ್ವಲ್ಪ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಇದೆ, ಹ್ರಾಸ ಇದೆ. ಆ ತರ ಎಲ್ಲವೂ ಅವತಾರ ರೂಪದಲ್ಲೂ ಕಾಣುತ್ತೆ, ಆ ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಇರಬಹುದು. ಅದು ಯಾವ ರೀತಿಯ ವ್ಯತ್ಯಾಸ ಅಂತ ಆಚಾರ್ಯರು ಹೇಳಿಲ್ಲ, ಆದರೆ ಹ್ರಾಸ ಇದೆ ಅಂತ ಹೇಳಿದ್ದಾರೆ. ಅವತಾರದಲ್ಲಿ ಮೂರು ರೂಪದಷ್ಟು ಸ್ಪಷ್ಟತೆ ಇಲ್ಲ, ಸ್ವಲ್ಪ ಮಸ್ಕ್ ಇರಬಹುದು. ಆದರೆ ಕಾಣುವುದು ಕಾಣುವುದೇ, ಎಲ್ಲವೂ ಕಾಣುತ್ತೆ. ಆದರೆ ಸ್ವಲ್ಪ ಪರ್ಸೆಂಟೇಜ್ ಆ ಪ್ರಕಾಶದಲ್ಲಿ ಸ್ಪಷ್ಟತೆಯ ಪರ್ಸೆಂಟೇಜ್ ಕಮ್ಮಿ ಇರಬಹುದು. ಹಾಗಾಗಿ ಆ ಎರಡು ರೂಪಗಳು ವಸ್ತುತಃ ಒಂದೇ ರೂಪಗಳು, ಒಂದೇ ರೀತಿಯ ಶಕ್ತಿ,
ಮತ್ತೆ ಯಾಕೆ ಬಾಲ ಎತ್ತದಷ್ಟು ದುರ್ಬಲ ಅಲ್ಲ ಭೀಮಸೇನ. ವ್ಯತ್ಯಾಸ ಇದ್ರೂ ಕಿಂಚಿತ್ ಈ ಬಾಲ ಎತ್ತಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಬರೀ ನಾಟಕ. ಅದಕ್ಕೋಸ್ಕರ ಆ ಕಥೆಯ ಬಗ್ಗೆ ಸಾಮಾನ್ಯವಾಗಿ ಆಚಾರ್ಯರು ವಾಯತತ್ವದ ಬಗ್ಗೆ ವಿವರಣೆ ಕೊಡುವ ತನಕವೂ ಕೂಡ ಏನ್ ತಿಳ್ಕೊಂಡಿದ್ರು ಅಂದ್ರೆ ಭೀಮಸೇನ ಇದು ಒಂದು ಇದರಲ್ಲೊಂದು ಗೊಂದಲ ಇದೆ. ಹನುಮಂತ ವಾಯುಪುತ್ರ, ಭೀಮಸೇನನು ವಾಯುಪುತ್ರ. ವಾಯು ರೂಪ ಅಂತ ಬಹಳ ಜನರಿಗೆ ಗೊತ್ತಿಲ್ಲ, ವಾಯುಪುತ್ರ. ಆದ್ದರಿಂದ ಈ ಇಬ್ಬರು ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಗನಿಂತ ಬಲಿಷ್ಠ, ಭೀಮಸೇನ ಬಲಿಷ್ಠ, ಅವನಿಗಿಂತ ಆಂಜನೇಯ ಬಲಿಷ್ಠ. ಹೀಗೆ ಇಂಟರ್ಪ್ರಿಟೇಷನ್ ಕೊಡ್ತಾ ಇದ್ರು ಹಿಂದೆ ಬೇರೆ ವ್ಯಾಖ್ಯಾನಕಾರರೆಲ್ಲ, ಇಬ್ಬರು ವಾಯುಪುತ್ರರು ಅಂತ. ವಾಯುಪುತ್ರನೂ ಹೌದು, ಆದರೆ ಆತ್ಮ ವಾಯುಪುತ್ರ ನಾಮಾಸಿ, ವಾಯುಪುತ್ರ ಹೌದು. ಯಾಕಂದ್ರೆ ವಾಯುವಿನಿಂದ ಹುಟ್ಟಿದ್ದು ಹನುಮಂತನು, ಆಂಜನೇಯಲ್ಲಿ ವಾಯುವಿನಿಂದ ಹುಟ್ಟಿದ್ದು, ಭೀಮಸೇನನು ಕುಂತಿಯಲ್ಲಿ ವಾಯುವಿನಿಂದ ಹುಟ್ಟಿದ್ದು. ಹುಟ್ಟಿದ್ದು ಯಾರು? ವಾಯುವಿನಿಂದ ಹುಟ್ಟಿದ್ದು, ವಾಯುವೇ ಹುಟ್ಟಿದ್ದು. ಆದ್ದರಿಂದ ವಾಯುಪುತ್ರನೂ ಹೌದು, ವಾಯು ಸ್ವರೂಪನೂ ಹೌದು. ಇದು ಬೇರೆ ಕಡೆ ಹಾಗಲ್ಲ. ಈಗ ಇಂದ್ರನಿಂದ ಅರ್ಜುನ ಹುಟ್ಟಿದ್ದು, ಹುಟ್ಟಿದ್ದು ಯಾರು? ಇಂದ್ರನಿಂದ, ಇಂದ್ರನೇ ಹುಟ್ಟಿದ. ಅದನ್ನ ಇಲ್ಲಿ ವ್ಯತ್ಯಾಸ ಇದೆ. ತಂದೆ ಮಗ ಅಷ್ಟೇ ಅಲ್ಲ, ಅವರು ಸ್ವರೂಪವೂ ಹೌದು. ಇದನ್ನು ಬಹಳ ಜನ ಅರ್ಥ ಮಾಡಿಕೊಳ್ಳದೆ ಭೀಮಸೇನನು ವಾಯುಪುತ್ರ, ಹನುಮಂತನು ವಾಯುಪುತ್ರ, ಇಬ್ಬರು ವಾಯುಪುತ್ರರು, ಅಣ್ಣ ತಮ್ಮಂದಿರು. ಅದಲ್ಲ, ಅಣ್ಣ ತಮ್ಮಂದಿರೋ ಹೌದು, ಲೋಕ ಸಂಬಂಧ ದೃಷ್ಟಿಯಿಂದ ಅಣ್ಣ ತಮ್ಮಂದಿರಾಗುತ್ತೆ, ಸ್ವರೂಪದ ದೃಷ್ಟಿಯಿಂದ ಇಬ್ಬರೂ ವಾಯುತತ್ವವೇ. ಹಾಗಾದ್ರೆ ಈ ಅಶಕ್ತಿ ಹೇಗೆ ಬಂತು? ಹ್ರಾಸ ಇದ್ರೂ ಬಹಳ ಕಿಂಚಿತ್, ಬಾಲ ಎತ್ತಲಿಕ್ಕೆ ಆಗದಷ್ಟಲ್ಲ. ಅದು ಏನು ಕಥೆ? ಅದಕ್ಕೋಸ್ಕರ ಹೇಳ್ತಾರೆ, ಗಚ್ಚನ್ನು ಸೌಗಂಧಿಕಾರ್ಥಂ. ಇದೊಂದು ಹೇಗೆ ಪರಶುರಾಮನು ರಾಮನು ಹೋರಾಡಿಕೊಂಡು ರಾಮನ ಕೈಯಲ್ಲಿ ಪರಶುರಾಮ ಸೋತೆ ಅಂತ ನಾಟಕ ಮಾಡಲಿಲ್ವ, ಅದು ಭಗವಂತನ ನಾಟಕ. ಹಾಗೆ ವಾಯುದೇವರ ನಾಟಕ ಇದೆ, ಆಂಜನೇಯನ ಹತ್ರ ಭೀಮಸೇನ ಸೋತ ಅನ್ನೋದು. ಅದು ಎರಡು, ಇದೆರಡು ಒಳ್ಳೆ ದೃಷ್ಟಾಂತ. ಗಚ್ಚನ್ನು ಸೌಗಂಧಿಕಾರ್ಥಂ, ಸೌಗಂಧಿಕ ಕುಸುಮ. ಸೌಗಂಧಿಕ ಅಂದ್ರೆ ದೊಡ್ಡ ತಾವರೆ, ಬಹಳ ದೊಡ್ಡ ತಾವರೆ. ಅದು ಬ್ರಹ್ಮಕಮಲ ಅಂತ ಹೇಳ್ತಾರೆ. ಇವಾಗಲೂ ಉಂಟದು. ಎಲ್ಲಿ ಅಂದ್ರೆ, ನೀವು ಬದರಿ ಹೋಗುವಾಗ, ಬದರಿ ಹೋಗುವ ಬದಲು ಮತ್ತೊಂದಿದೆ, ವ್ಯಾಲಿ ಆಫ್ ಫ್ಲವರ್ಸ್ ಅಂತ. ಒಂದು 20 ಕಿಲೋಮೀಟರ್ ದೂರ ನಡ್ಕೊಂಡು ಹೋದರೆ ಬದರಿಗಿಂತ 10 ಅದೇ ಈ ಪಾಂಡುಕೇಶ್ವರದಲ್ಲಿ, ಪಾಂಡು ಭೀಮಸೇನ ಹುಟ್ಟಿದ ಜಾಗ. ಅಲ್ಲಿಂದ 20 ಕಿಲೋಮೀಟರ್ ಕೆಳಗೆ ಹೋದರೆ ಅಲ್ಲಿ ವ್ಯಾಲಿ ಆಫ್ ಫ್ಲವರ್ಸ್ ಅಂತ ಒಂದು ಕಣಿವೆ ಇದೆ. ಅಲ್ಲಿ ಜಗತ್ತಿನಲ್ಲೇ ಇಲ್ಲದ ಅತ್ಯಂತ ಅಪೂರ್ವ ಪುಷ್ಪಗಳ ಒಂದು ವ್ಯಾಲಿ ಅದು, ಕಣಿವೆ. ಅದನ್ನ ಅಲ್ಲಿ ಭ್ಯುಂದರ್ ಭ್ಯುಂದರ್ ಅಂತ ಕರೀತಾರೆ ಆ ಊರಿನ ಜನ, ಭ್ಯುಂದರ್ ವ್ಯಾಲಿ ಅಂತ. ಅಲ್ಲಿ ಒಂದು ದೊಡ್ಡ ಸರೋವರ ಇದೆ ಬ್ರಹ್ಮ, ಅಲ್ಲಿ ಈ ಕಮಲಗಳಿವೆ, ಬ್ರಹ್ಮಕಮಲ. ಆ ಅಂಥ ಜಾತಿಯ ಒಂದು ಕಮಲ ಇರಬೇಕು ಸೌಗಂಧಿಕ. ಅದು ತುಂಬಾ ಕಂಪು ಇರತಕ್ಕಂಥದ್ದು, ಭಾರಿ ಕಂಪು. ಸೌಗಂಧಿಕ ಹೆಸರೇ ಸೌಗಂಧಿಕ ಅಂತ. ಎಷ್ಟು ದೂರದಲ್ಲಿ ಇದ್ರೂ ಅದರ ಕಂಪು ಮುಗಿ ಹೊಡಿಬೇಕು ಸುವಾಸನೆ. ಅಂಥ ಹೂ ಅಕಸ್ಮಾತ್ ಆಗಿ ದ್ರೌಪದಿಯ ಗಮನಕ್ಕೆ ಬಂತು, ಆ ಗಂಧ, ಆ ಹೂ ಬೇಕು ಅಂತ ಹೇಳಿದ್ಲು. ಈ ಮುಂದಿನ ನಾಟಕಕ್ಕೆ ಅವಳದ್ದು ಪಾತ್ರ, ಆ ಹೂ ಬೇಕು ಅಂತ ದ್ರೌಪದಿ ಬಯಸಿದ್ಲು ಅಂತ ಆ ಹೂ ತರುವುದಕ್ಕೋಸ್ಕರ ಗಂಧಮಾದನ ಪರ್ವತವನ್ನು ದಾಟಿ ಹೋಗ್ತಾ ಇದ್ದಾನೆ. ಗಚ್ಚನ್ನು ಸೌಗಂಧಿಕಾರ್ಥಂ ಪಥಿಸ ಹನುಮತಃ, ಹೋಗ್ತಾ ದಾರಿಯಲ್ಲಿ ಆಂಜನೇಯ ಕೂತಿದ್ದಾನೆ. ಹನುಮತಃ ಪುಚ್ಛಂ ಅಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್. ಅಚ್ಛಸ್ಯ ಹನುಮತಃ, ಅಚ್ಛ ಸ್ವಚ್ಛ, ಯಾವ ದೋಷವೂ ಇಲ್ಲದ ಗುಣಪೂರ್ಣ ಅವನು ಕೂಡ, ಜೀವಗಳಲ್ಲೇ ಅತ್ಯಂತ ಪೂರ್ಣ ಗುಣನು, ಜ್ಞಾನಾನಂದ ಸ್ವರೂಪನೂ ಆಗಿರತಕ್ಕಂಥ ಆಂಜನೇಯ ಕೂತಿದ್ದಾನೆ. ಅವನ ಪುಚ್ಛಂ ಸಹಜವಾಗಿ ದಾಟಿ ಹೋಗ್ಬೋದು, ದೊಡ್ಡವರು ಕೂತಿದ್ದಾಗ ದಾಟಬಾರದು. ನನಗೆ ಒಂದು ಸೌಜನ್ಯ, ಬಾಲ ಅಡ್ಡಕ್ಕಿಟ್ಟು ಕೂತಿದ್ದಾನೆ, ಅವನು ಬಾಲ ತೆಗಿಯಪ್ಪ ನಾ ಹೋಗ್ಬೇಕು ಅಂದ ಭೀಮಸೇನ. ನನಗೆ ವಯಸ್ಸಾಗಿದೆಯಪ್ಪ, ಬಾಲ ಎತ್ತಲಿ ಕೊಡೋಲ್ಲ, ನೀನೇ ಎತ್ತಿಬಿಡು ಅಂತ. ಅವನಿಗೆ ಎತ್ತಲೆ ಕೊಡ್ಲಿಲ್ಲ, ಇವನಿಗೂ ಎತ್ತಲೆ ಕೊಡ್ಲಿಲ್ಲ, ಇಬ್ಬರು ಎತ್ತಲೆ ಕೊಡ್ಲಿಲ್ಲ, ಅವನಿಗೆ ಎತ್ತಲೆ ಬರುವುದಿಲ್ಲ ಅಂತ, ನೀನೇ ಎತ್ತಿಬಿಡು ಅಂತ. ಅಚ್ಚ ಪ್ರೋದ್ಧರ್ತುಂ ನಾಶಕತ್, ಆ ಪುಚ್ಛಂ ಉದ್ಧರ್ತುಂ ನಾಶಕತ್. ಭೀಮಸೇನ ಏನು ಪ್ರಯತ್ನ ಮಾಡಿದ್ರು ಆ ಬಾಲವನ್ನು ಎತ್ತುವುದಾಗಲಿ. ಸತು ಅಮುಂ ಉರುವಪುಷಾ ಭಿಷಯಾಮಾಸ ಚೇತಿ. ಅದಾದ ತಕ್ಷಣ ಇವಾಗ ಇನ್ನು ಚಿಕ್ಕದಾಗಿದ್ದ ಹನುಮಂತ ಸುಮಾರು ಒಂದು ಮನುಷ್ಯ ಗಾತ್ರದಲ್ಲೇ ಇದ್ದ, ಆಗ ಬಾಲ ಎತ್ತಲಿಕ್ಕೆ ಆಗಲಿಲ್ಲ. ಅಲ್ಲಪ್ಪ ಯಾರು ನೀನು, ಏನು ಕಥೆ ಅಂತ ಭೀಮಸೇನ ಗಾಬರಿಯಾಗಿ ಕೇಳಿದ. ಇದು ಮಹಾಭಾರತದಲ್ಲಿ ಇರೋ ಕಥೆ. ಸತು ಅಮುಂ ಉರುವಪುಷಾ, ನಾನು ಯಾರು ಅಂತ ನೋಡಬೇಕೆಂದು ನನ್ನ ನಿಜರೂಪ ನೋಡು ಅಂತ ಭೂಮ್ಯಾಕಾಶಗಳಿಗೆ ಬೆಳೆದು ನಿಂತು ಬಿಟ್ಟ. ಇದು ನಾನು ಅಂತ ಉರುವಪುಷ, ಅದನ್ನು ನೋಡಿ ಭೀಮಸೇನ ಗಾಬರಿ ಆಗ್ಬಿಟ್ಟ. ಅಯ್ಯೋ ಇಷ್ಟು ಭಯಂಕರವಾದಂತಹ ಭೂಮ್ಯಾಕಾಶಗಳಲ್ಲಿ ತುಂಬಿದ ಆಂಜನೇಯ ನೀನು ಯಾರು? ನಾನೇ ಅಪ್ಪ ಲಂಕೆಗೆ ಹಾರಿದಂತಹ ಆಂಜನೇಯ ಅಂತ ಹೇಳಿದ, ನಿನ್ನ ಸೋದರ ಅಂತ ಹೇಳಿದ. ಇದು ಹಾಗಾದ್ರೆ ಇದು ಎರಡು ವಿಷಯ. ಒಂದು
ಜ್ಞಾನದಲ್ಲಿ ಹ್ರಾಸ. ಆಂಜನೇಯ ತಾನೇ ಆಂಜನೇಯನಾಗಿದ್ದೆ ಹಿಂದೆ ಅನ್ನೋದೂ ನೆನಪಿಲ್ಲ ಅವನಿಗೆ, ಮರೆತು ಹೋಗಿದೆ. ಜ್ಞಾನದಲ್ಲಿ ಲೋಪ, ಬಲದಲ್ಲಿ ಲೋಪ. ಆದರೆ ಪ್ರಾಣತತ್ವದ ಲಕ್ಷಣವೇ ಏನು ಅಂತ, ಬುದ್ಧಿರ್ಬಲಂ ವಿಶೋ ಧೈರ್ಯಂ, ಬುದ್ಧಿ ಬಲಂ, ಜ್ಞಾನ ಮತ್ತು ಬಲ ಅದು ಎಲ್ಲ ಕಾಲದಲ್ಲೂ ಪೂರ್ಣವಾಗಿ ಬಲದೇವತ ಅಂತ. ಬಲಿತ್ತಾದದ್ದೊಬ್ಬ ಶೈಧಾಯಿ ದರ್ಶನಂ, ಪ್ರಾಣದೇವರಿಗೆ ಜ್ಞಾನ ಮತ್ತು ಬಲ ಯಾವಾಗಲೂ ಹ್ರಾಸ ಇಲ್ಲದೆ ಪೂರ್ಣವಾಗಿರುವಂತಹದ್ದು. ಭೀಮನಿಗೆ ಜ್ಞಾನವೂ ಇಲ್ಲ ಬಲವೂ ಇಲ್ಲ ಅಂತ ಆಯ್ತಲ್ಲ. ಅವನು ಆಂಜನೇಯ ತನ್ನದೇ ಮೂಲ ಪೂರ್ವ ರೂಪ ಅನ್ನುವ ಜ್ಞಾನವೂ ಇಲ್ಲ, ಬಾಲ ಎತ್ತುವ ಬಲವೂ ಇಲ್ಲ ಅಂತ. ಅದು ವಸ್ತುಸ್ಥಿತಿ ಅಲ್ಲ ಅಂತ. ಹೀಗೆ ಪೂರ್ಣ ಜ್ಞಾನವು ಜಸೋಸ್ತೆ ಗುರುತಮ ವಪುಷೋಹ ಪೂರ್ಣ ಜ್ಞಾನೋ ಜಸೋಹೋ. ಇದು ಸುಳ್ಳು, ನೀವು ಸುಮ್ಮನೆ ನಮ್ಮ ತಮಾಷೆ ಮಾಡ್ತಾ ಇದ್ದೀರಿ, ನಮ್ಮ ಹತ್ರ ಆಟ ಆಡ್ತಾ ಇದ್ದೀರಿ ನಮ್ಮನ್ನು ಮುಂದೆ ಇಟ್ಟುಕೊಂಡು. ನೀವು ಇಬ್ರು ಪೂರ್ಣ ಜ್ಞಾನ ಓಜಸ್, ಜ್ಞಾನವೂ ಪೂರ್ಣ ಓಜಸ್ಸು ಬಲವೂ ಪೂರ್ಣ. ನಿಮ್ಮ ಜ್ಞಾನ ಬಲದಲ್ಲಿ ಲೋಪ ಇಲ್ಲ. ಗೊತ್ತಿಲ್ಲದೆ ಭೀಮಸೇನ ಆಂಜನೇಯನ ಪರಿಚಯ ಇಲ್ಲದೆ ಹಾಗೆ ಮಾಡಿದ್ದಲ್ಲ. ಗುರುತಮ ವಪುಷೋಹೋ, ನಿಮ್ಮ ಎರಡು ರೂಪಗಳು ಪೂರ್ಣ ಜ್ಞಾನ ಓಜಸ್ಸೋ, ಜ್ಞಾನಾನಂದ ಜ್ಞಾನಪೂರ್ಣ ಬಲಪೂರ್ಣ. ಹಾಗಾದ್ರೆ ಹೇ ಗುರುತಮ, ಹೇ ಶ್ರೀಮದ್ ಆನಂದ ತೀರ್ಥ, ಮುಂದೆ ಆನಂದ ತೀರ್ಥ ಆಗಿ ಅವತರಿಸಿದವರು ನೀವು, ಜಗತ್ತಿಗೆ ಗುರುಗಳಾದವರು, ನಿಮಗೆ ಅಜ್ಞಾನವೇನು? ಮತ್ತೇನು ಹಿಂಗೆ ಯಾಕಾಯ್ತು ಅಂದ್ರೆ ಕ್ರೀಡಾ ಮಾತ್ರ ತದೇತದ್ದು. ಇದು ನಿಮ್ಮ ಆಟ ಅಲ್ವಾ, ಎರಡು ರೂಪಗಳು ನೀವೇ ಆಟ ಆಡಿಕೊಂಡದ್ದು ಪೂರ್ವ ರೂಪದಿಂದ ಈ ರೂಪದ ಜೊತೆಗೆ. ಹೇಗೆ ಅಂತ ಹೇಳಿದ್ರೆ ಪರಶುರಾಮ ಮತ್ತು ರಾಮ ಆಟ ಆಡಿಕೊಂಡ ಹಾಗೆ, ಒಬ್ಬನೊಬ್ಬನಿಗೆ ಬಾಣ ಬಿಡೋದು, ಸೋತೆ ಅನ್ನೋದು, ಇದೆಲ್ಲ ವಿಚಿತ್ರವಾದ ನಾಟಕಗಳು. ಭಗವಂತ ಏನು ಮಾಡಿದ ಹಾಗೆ ನೀವು ಮಾಡಿದಿರಿ. ಯಾಕೆ ಆಟ ಆಡಬೇಕು, ಬೇರೆ ಕೆಲಸ ಇಲ್ಲೇನು, ಅವ್ರು ಯಾಕೆ ದೇವತೆಗಳು ಯಾಕೆ ಹೀಗೆ ಆಟ ಆಡಬೇಕು ಅಂದ್ರೆ ಅದಕ್ಕೊಂದು ಉದ್ದೇಶ ಇದೆ. ಪ್ರಮದದ ಸುಧಿಯಾಂ ಮೋಹಕ ದ್ವೇಷ ಭಾಜಾಂ, ನಿಮ್ಮ ಈ ಆಟವನ್ನ ಎರಡು ರೂಪಗಳ ಒಂದು ಲೀಲಾ ವಿನೋದವನ್ನ ಕಂಡು ಜ್ಞಾನಿಗಳು ಸಂತೋಷ ಪಡ್ತಾರೆ. ಏನು ವಿಚಿತ್ರ ಲೀಲೆಯಪ್ಪ ಭಗವಂತನದ್ದು, ಭಗವದ್ ಭಕ್ತೋತ್ತಮನಾಗಿರತಕ್ಕಂಥ ವಾಯುದೇವರದ್ದು ಅಂತ. ಸುಧಿಯಾಂ ಪ್ರಮದದ, ಸಜ್ಜನರಿಗೆ ಆನಂದ ಕೊಡ್ತಿ. ಅದನ್ನು ಹೇಗೆ ಮಾಡಿದ್ರು ಆನಂದ ಆಗತ್ತೆ ನಮಗೆ. ಅದರ ಜೊತೆಗೆ ಮೋಹಕ ದ್ವೇಷ ಭಾಜಾಂ, ಭಗವಂತನನ್ನ ಪ್ರಾಣತತ್ವವನ್ನ ದ್ವೇಷ ಮಾಡತಕ್ಕವರಿಗೆ, ಅಯ್ಯೋ ವಾಯುದೇವರಿಗೆ ಬಲ ಇಲ್ರಿ ನೋಡಿ ಭೀಮಸೇನಿಗೆ ಎಂಥ ಅಜ್ಞಾನ ಅಂತ. ಪ್ರಾಣತತ್ವದಲ್ಲಿ ಅಜ್ಞಾನ ದೌರ್ಬಲ್ಯವನ್ನ ತಿಳ್ಕೊಂಡು ಅವರು ಮೋಹಕ್ಕೊಳಗಾಗಬೇಕು, ಆ ತಾಮಸರಿಗೆ ಅಂತ ಅಜ್ಞಾನ ಬರಬೇಕು. ಅದಕ್ಕೋಸ್ಕರ ನಾಟಕ ಆಡಿದ್ರು ನೀವು. ನಮಗೆ ಜ್ಞಾನ ಆನಂದ, ಗೊತ್ತಿದ್ದವರಿಗೆ ಆನಂದ. ಈಗ ತಂದೆ ಮಕ್ಕಳು ಮನೆಯಲ್ಲಿ ಆಟ ಆಡ್ತಾ ಇರ್ತಾರೆ, ತಂದೆ ಮಗುವಿಗೆ ಸಂತೋಷ ಆಗಬೇಕು ಅಂತ, ಅಯ್ಯೋ ನಾನು ಸೋತೆ ಮಗು ನೀನೇ ಗೆದ್ದಿ ಅಂತಾನೆ. ಅದು ವ್ಯಕ್ತಿ ಭಿನ್ನ ಆದರೂ ಅದೊಂದು ಸುಮ್ಮನೆ ಮಗುವಿಗೆ ಸಂತೋಷ ಪಡೋದಕ್ಕೋಸ್ಕರ. ಹಾಗೆ ಜ್ಞಾನಿಗಳಿಗೆ ನಿಮ್ಮ ಆಟ ನೋಡಿ ಸಂತೋಷ. ಏನು ಲೀಲೆ ಮಾಡ್ತಾರೆ ದೇವತೆಗಳೆಲ್ಲ ಸೇರಿ. ದುಷ್ಟರಿಗೆ ಮೋಹ ಅಜ್ಞಾನ. ಓ ಭೀಮಸೇನಿಗೆ ಅಜ್ಞಾನ ಉಂಟು, ಭೀಮಸೇನಿಗೆ ಬಲ ಇಲ್ಲ, ದುರ್ಬಲ ಅವನು ಅಂತ ತಿಳ್ಕೊಂಡು ಪ್ರಾಣತತ್ವದಲ್ಲಿ ಬಲ ಜ್ಞಾನದ ಹ್ರಾಸವನ್ನು ಊಹೆ ಮಾಡಿಕೊಂಡು ಅವನು ಅಜ್ಞಾನದ ದಾರಿಯನ್ನು ಸಾಗಲಿ ಅನ್ನೋದಕ್ಕೋಸ್ಕರ ದ್ವೇಷಭಾಜ ಮೋಹಕನಾಗಿ ನೀನು ಹೀಗೆಲ್ಲ ಆಟ ಆಡಿದಿ. ವಸ್ತುತಃ ನಿಮ್ಮಲ್ಲಿ ಅಂತರ ಇಲ್ಲ, ಮೂರು ರೂಪವನ್ನು ನೆನಪಿಸಿಕೊಂಡು ನೀವು ಆನಂದ ತೀರ್ಥ ಗುರುತಮ ಅವರೇ ಭೀಮಾ ಆಂಜನೇಯ. ಈ ಮೂರು ರೂಪಗಳಲ್ಲಿ ನಿಜವಾಗಿರತಕ್ಕಂತಹ ಶಕ್ತಿ ಹ್ರಾಸ ಇಲ್ಲ. ಅದರಿಂದ ನಾನು ಹೇಳಿದೆ ಆಚಾರ್ಯ ಹೇಳಿರತಕ್ಕಂತಹ ಹ್ರಾಸ ಅಂದ್ರೆ ಅದು ಕಿಂಚಿತ್, ಅದು ನಮಗೆ ಲೆಕ್ಕಕ್ಕೆ ಸಿಗುವಂತಹದ್ದೇ ಅಲ್ಲ. ಅದು ಬಾಲ ಎತ್ತಲಿಕ್ಕೆ ಆಗದಷ್ಟು ಹ್ರಾಸ ಅಲ್ಲ, ಬಹಳ ಅತ್ಯಲ್ಪವಾದ ಹ್ರಾಸ.